ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚನ್ನವೀರ. 3ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ್ ಮಾನ್ವಿಯಲ್ಲಿ ಓದುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಸೌರಮಂಡಲದ ಕುರಿತು ವಿವರಣೆಯನ್ನು ನೀಡುತ್ತೇನೆ. ಸುಂದರವಾದ ಸೌರಮಂಡಲದಲ್ಲಿ ಒಟ್ಟಾರೆ 8 ಗ್ರಹಗಳಿವೆ. ಇವುಗಳು ಯಾವೆಂದರೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್. ಬನ್ನಿಯಾಗದರೆ ಇವುಗಳ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಮೊತ್ತ ಮೊದಲನೆಯದಾಗಿ ಬುಧ ಗ್ರಹ. ಈ ಗ್ರಹದ ವಿಶೇಷತೆ ಏನೆಂದರೆ ಇದಕ್ಕೆ ಯಾವುದೇ ಉಪಗ್ರಹ ಇಲ್ಲ. ಎರಡನೇ, ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 88 ದಿನಗಳು ಬೇಕಾಗುತ್ತದೆ. ಎರಡನೆಯದಾಗಿ ಶುಕ್ರ ಗ್ರಹ. ಈ ಗ್ರಹದ ವಿಶೇಷತೆ ಏನೆಂದರೆ ಸೂರ್ಯನ ನಂತರ ಅತ್ಯಂತ ಪ್ರಕಾಶಮಾನ ಗ್ರಹವಾಗಿದೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 245 ದಿನಗಳು ಬೇಕಾಗುತ್ತದೆ. ಈ ಗ್ರಹಕ್ಕೆ ಬೆಳ್ಳಿ ಚುಕ್ಕಿ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ. ಏಕೆಂದರೆ ಈ ಗ್ರಹವನ್ನು ನಾವು ಮುಂಜಾನೆ ಮತ್ತು ಸಾಯಂಕಾಲ ಬರಿಗಣ್ಣಿನಿಂದ ನೋಡಬಹುದು. ಸೂರ್ಯನಿಂದ ದೂರವಿರುವ 3ನೇ ಗ್ರಹ ನಮ್ಮ ಭೂಮಿ. ಈ ಗ್ರಹವು ಜೀವಿಗಳು ವಾಸಿಸುವ ಏಕೈಕ ಗ್ರಹವಾಗಿದೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 365 ದಿನಗಳು ಬೇಕಾಗುತ್ತದೆ. ಚಂದ್ರ ಇದರ ಉಪಗ್ರಹವಾಗಿದೆ. ಸೂರ್ಯನಿಂದ ದೂರವಿರುವ 4ನೇ ಗ್ರಹ ಮಂಗಳ ಗ್ರಹ. ಈ ಗ್ರಹವು ಕೆಂಪು ಬಣ್ಣದಲ್ಲಿದೆ. ಏಕೆಂದರೆ ಇದು ಐರನ್ ಆಕ್ಸೈಡ್ ಹಾಗೂ ಧೂಳಿನಿಂದ ಕೂಡಿದ ಕಾರಣಕ್ಕೆ ಇದು ಕೆಂಪು ಬಣ್ಣದಲ್ಲಿದೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 387 ದಿನಗಳು ಬೇಕಾಗುತ್ತದೆ. ಸೂರ್ಯನಿಂದ ದೂರವಿರುವ 5ನೇ ಗ್ರಹ ಗುರು ಗ್ರಹ. ಈ ಗ್ರಹ ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಈ ಗ್ರಹಕ್ಕೆ 4 ಉಪಗ್ರಹಗಳಿವೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 433 ದಿನಗಳು ಬೇಕಾಗುತ್ತದೆ. ಸೂರ್ಯನಿಂದ ದೂರವಿರುವ 6ನೇ ಗ್ರಹ ಶನಿ ಗ್ರಹ. ಈ ಗ್ರಹದ ವಿಶೇಷತೆ ಏನೆಂದರೆ ಈ ಗ್ರಹದ ಸುತ್ತಲೂ ಇರುವ ಸುಂದರವಾದ ಉಂಗುರಗಳಿವೆ. ಈ ಗ್ರಹಕ್ಕೆ 62 ಉಪಗ್ರಹಗಳಿವೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 10756 ದಿನಗಳು ಬೇಕಾಗುತ್ತದೆ. ಸೂರ್ಯನಿಂದ ದೂರವಿರುವ 7ನೇ ಗ್ರಹ ಯುರೇನಸ್. ಈ ಗ್ರಹವನ್ನು ವಿಜ್ಞಾನಿಗಳು ಹಿಮದೈತ್ಯ ಗ್ರಹ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ಹಿಮದಿಂದ ಆವೃತವಾದ ಕಾರಣಕ್ಕೆ ಇದಕ್ಕೆ ಹಿಮದೈತ್ಯ ಗ್ರಹ ಎಂದು ಕರೆಯುತ್ತಾರೆ. ಈ ಗ್ರಹಕ್ಕೆ ಹಸಿರು ಗ್ರಹ ಎಂದು ಕರೆಯುತ್ತಾರೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 30687 ದಿನಗಳು ಬೇಕಾಗುತ್ತದೆ. ಸೂರ್ಯನಿಂದ ದೂರವಿರುವ 8ನೇ ಗ್ರಹ ನೆಪ್ಚೂನ್. ಈ ಗ್ರಹದ ವಿಶೇಷತೆ ಏನೆಂದರೆ ಈ ಗ್ರಹಕ್ಕೆ 27 ಉಪಗ್ರಹಗಳಿವೆ. ಈ ಗ್ರಹಕ್ಕೆ ಸೂರ್ಯನ ಒಂದು ಸುತ್ತಾಕಲು 60190 ದಿನಗಳು ಬೇಕಾಗುತ್ತದೆ. ಧನ್ಯವಾದಗಳು.